ಮುಖ್ಯಮಂತ್ರಿಯಾಗಿ ಏನು ಕಿಸ್ತವ್ರೆ ಅಂತ ಹೇಳ್ತಾರಲ್ಲ, ಇವತ್ತು ಕನಕಪುರ ಡಬಲ್ ರೋಡ್ ಇದೆಯಲ್ಲ ಪೇಟೆ ಬೀದಿ, ಯಾರಪ್ಪ ಸ್ಯಾಂಕ್ಷನ್ ಮಾಡಿದರು? 2006-07 ಮುಖ್ಯಮಂತ್ರಿಯಾಗಿ ನಾನು ಆ ಕನಕಪುರ ಡಬಲ್ ರೋಡ್ಗೆ ತೀರ್ಮಾನ ಕೊಟ್ಟವನು, ಬೇಕ ಕಡತ ಕೊಡ್ತೀನಿ. ಈಗ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಏನೇನು ಆಟ ಆಡ್ತಾ ಇದ್ದೀರಿ? ನಿಮ್ಮ ಯೋಗ್ಯತೆಗೆ ನಾನು ಮುಖ್ಯಮಂತ್ರಿಯಾಗಿದ್ದಾಗ 2ನೇ ಬಾರಿ 100 ಕೋಟಿ ದುಡ್ಡು ಕೊಟ್ಟಿದ್ನಲ್ಲ ಕನಕಪುರಕ್ಕೆ, ಒಂದು ಆಯ್ತಪ್ಪ ಮೆಡಿಕಲ್ ಕಾಲೇಜ್ ಬೇಕು ಅಂದ್ರಲ್ಲ ದುಡ್ಡು ಕೊಟ್ಟಿದ್ದೆ. ನಿಮಗೆ ಆ ಶಕ್ತಿ ಏನು? ಡೆಪ್ಟಿ ಸಿ ಎಂ ಅಲ್ಲಪ್ಪ, ನಿಮ್ಮ ಮುಖ್ಯಮಂತ್ರಿ ಇದ್ದ ಚರ್ಚೆ ಮಾಡಿ ಆ 100 ಕೋಟಿ ಅವತ್ತು ಕೊಟ್ಟಿದ್ದೀನಲ್ಲ, ಆ ದುಡ್ಡು ತಗೊಂಡೋಗಿ ನಾನು ಮೆಡಿಕಲ್ ಕಾಲೇಜ್ ಮಾಡ್ಕೊಳ್ಳಿ ಇಲ್ಲಿ. ಇಲ್ಲಿ ನಾನು 2006 ನನ್ನ ಶ್ರಮ ಇದು. ಏನೇನು ರಾಜಕಾರಣ ಆಯಿತು ಗೊತ್ತು ನನಗೆ? ಆ ಒಂದು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಮಾಡಿ ಪ್ಯಾರಾಮೆಡಿಕಲ್ ಇದಿರ್ಬೋದು, ಇದು MBBS ಇದಿರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ನರ್ಸಿಂಗ್ ಕಾಲೇಜು ಏನದನ್ನು ನಾನು ಮಾಡಿದ್ದದು 310 ಕೋಟಿಲಿ 2006-07 ಮುಗಿಬೇಕಾಗಿತ್ತದು ಕೆಲಸ. ಅವತ್ತು ಕೆಲವರು ರಾಜಕೀಯ ಮಾಡಿದ್ರು ಕೋರ್ಟ್ಗೆ ಹೋಗಿ, ಇಷ್ಟೊತ್ತು 10 ವರ್ಷ ಆಗಿರೋದು ಅದು ಕಂಪ್ಲೀಟ್ ಆಗಿ. ಇವತ್ತು ಯಾರ ಕಡೆ ಅದು? ಅವನ ಕಡೆ ಇರೋದು ಎಲ್ಲ, ಅಲ್ಲೆಲ್ಲ ತಗೊಂಡೋಗಿ ಬೆಂಗಳೂರಿಂದ ಕರ್ಕೊಂಬಂದು ಏನೇನು ಮಾಡೋದ್ರೆ ಎಲ್ಲ ಬೇಕು ಬೇಕು ಅಂದ್ರೆ ಮಾಹಿತಿ ಕೊಡ್ತೀನಿ. ತಲೆ ಕೆಡದು ಬೇಡ, ಈಗ ಬೇಡ ಬನ್ನಿ ನೋಡಿ ದಯವಿಟ್ಟು. ಇಲ್ಲಿ ನೀರಿನ ಸಮಸ್ಯೆ ಇದ್ರ ಬಗ್ಗೆ ಮಾಡಿ ಬರೋದು, ಈ ರಾಜಕೀಯ ಮಾಡೋಣ, ಇನ್ನೂ ಟೈಮ್ ಇದೆ, ರಾಜಕೀಯಕ್ಕೆ ಬಹಳ ಟೈಮ್ ಇದೆ. ಮೊದಲು ನೀರು ಉಳಿಸ್ಬೇಕಲ್ಲ, ಈಗ ಆ ನೀರಿನ ಕಡೆ ನೋಡಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಸಾಕಷ್ಟು ಅಟ್ಯಾಕ್ ಮಾಡುವಂತದ್ದು ಮೆಡಿಕಲ್ ಕಾಲೇಜು. ಅದೆಲ್ಲದಕ್ಕೂ ಮುಂದಿನ ಪಾರ್ಲಿಮೆಂಟ್ ನಲ್ಲಿ ಜನತೆ ಉತ್ತರ ಕೊಡ್ತಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮತದಾರರು, ಲೋಕಸಭಾ ಕ್ಷೇತ್ರದ ಮತದಾರರು, ಅದು ಎಲ್ಲದಕ್ಕೂ ಆ ಅಣ್ಣ ತಮ್ಮಂದ್ರ ದಬ್ಬಾಳಿಕೆ ಇದೆಯಲ್ಲ ಅದಕ್ಕೆ ಉತ್ತರ ಕೊಡ್ತಾರೆ. ಅಲ್ಲಿವರೆಗೆ ಕಾರಣ ಯಾರಿಗೆ ಹೋರಾಟ ಮಾಡಿದ್ರು ಮಾಡೋಣ ನೋಡಿ. ನನ್ನ ಒಂದು ಶ್ರಮದ ಕಾರ್ಯಕ್ರಮ ಅದು, ಯೋಜನೆ ಅದು, ರಾಮನಗರಿಂದ ಹೋಗ್ಲಿಕ್ಕೆ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ. ಬೇಕು ಅಂದ್ರೆ ಅಲ್ಲಿಗೂ ಒಂದು ಕೋಣಣಂತೆ. ಮುಂದೆ ಬಂದು ಇವ್ರ ಕೈ ಮಾಡಕ್ ಯೋಗ್ಯತೆ ಇಲ್ಲದೆ ಇದ್ರೆ ಅವ್ರಿಗೆ ಬೇಕು ಅಂದ್ರೆ ನಾವು ಮುಂದೆ ಬರ್ತೀವಿ, ನನ್ಗೆ ನಂಬಿಕೆ ಇದೆ, ಬಂದಾಗ ಮಾಡ್ಕೊಳ್ಳೋಣ ಬನ್ನಿ. ಯಾರು ಹೇಳೋದಕ್ಕೆ? ಆ ಮುಖ್ಯಮಂತ್ರಿಗೆ ಏನಾದರೂ ಪೇಪರ್ ಓದ ಇದೆಯಾ ರೆಕಾರ್ಡ್ನ? ಯಾರನ್ನ ಮೆಚ್ಚಿಸ್ಲಿಕ್ಕೆ ಮಾತಾಡಿದ್ರೆ ಆಗಲ್ಲ. ಇಲ್ಲಿ ಬಂದು 610 ಕೋಟಿಗೆ ಈಗ ಆಗಿದೆಯಲ್ಲ, 600 ಚಿಲ್ಲರೆ ಕೋಟಿಗೆ ಬಿಜೆಪಿ ಸರ್ಕಾರದ ಮಾಡಿದ್ರು, ಈಗ ಮೊನ್ನೆ ಫೌಂಡೇಶನ್ ಹಾಕಿದ್ರು.